ಸೆಲ್ಫಿ ಅಂತ ಏನು ಒಂದು ಮನೋವಿಕಾರತೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ, ಅನಾಹುತಗಳಾಗಿದೆ. ಆ ಕುರಿತು ಭಾಳ ಒಂದು ಒಳ್ಳೆ ಸಂದೇಶನ ತಪ್ಪಿಸುವಂಥ ಪ್ರಯತ್ನ ಈ ಕುರುಪಿ ಸಿನಿಮಾದಿಂದ ಆಗಿದೆ. ನನಗನ್ಸುತ್ತೆ ಈ ಸಿನಿಮಾ ನೋಡಿದವರು ಎಲ್ಲರೂ ಕೂಡ ಕೊನೆಗೆ ಅವರ ಒಳಗಡೆನೇ ಅತ್ತರೆ ಆಶ್ಚರ್ಯ ಇಲ್ಲ. ಭಾಳ ಭಾಳ ಚೆನ್ನಾಗಿ ಅವರು ಸಂದೇಶನ ತಲುಪಿಸಿದ್ದಾರೆ. ಮತ್ತು ಇದರಿಂದ ವಿಶೇಷವಾಗಿ ಯುವಜನಾಂಗ ಇದನ್ನು ನೋಡಿ ಆ ಮನಸ್ಸಲ್ಲಿ ಏನು ಬರ್ತದೆ ಅಡಿಕ್ಷನ್ ಅಂತ, ಆ ಅಡಿಕ್ಷನಿಂದ ಆಚೆ ಬರೋದಕ್ಕೆ ಪ್ರಯತ್ನಪೂರ್ವಕವಾಗಿ ಅದನ್ನು ಮಾಡಬೇಕು. ನಾನು ಈ ಗ್ರೂಪ್ ಈ ಸಿನಿಮಾ ತೆಗೆದಿರೋ ತಂಡ ಏನಿದೆ ಆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾನು ಹೇಳ್ತೇನೆ. ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ, ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ, ಒಳ್ಳೆಯ ರೀತಿ ಈ ಸಂದೇಶ ತಲುಪಿಸಿದ್ದಾರೆ. ಸಮಾಜದ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅಲ್ಲ, ಈ ಸಂದೇಶ ಹೀಗಿದೆ ಅಂತ ನಾನು ಹೇಳಿದ್ರು. ಯಾಕಂದರೆ ಈ ರೀತಿ ಅನಾಹುತಗಳನ್ನ ಅನೇಕ ನೋಡಿದ್ವಿ. ಇದೇ ತುಮಕೂರು ರಸ್ತೆಯಲ್ಲಿ ಒಬ್ಬ ಹರೀಶ್ ಅನ್ನೋ ಒಬ್ಬ ಯುವಕ ಆಕ್ಸಿಡೆಂಟಲ್ಲಿ ಸಿಕ್ಕಾಕೊಂಡಾಗ, ಲಾರಿಯವರ ಹೊಟ್ಟೆ ಮೇಲೆ ಹೋದಾಗ ಜನ ಅವನನ್ನು ಸಹಾಯ ಮಾಡಲಿಲ್ಲ. ಫೋಟೋ ತಗೊಂಡು, ಸೆಲ್ಫಿ ಫೋಟೋ ತಗೊಂಡು, ನಮಗೆಲ್ಲ ನೆನಪಿದೆ ಅದು. ಸೊ ಅದಕ್ಕೋಸ್ಕರ ನಾವು ಆ ಒಂದು ವಿಕಾರತೆ ವಿಕೃತಿಯಿಂದ ಆಚೆ ಬರಬೇಕು. ನನಗಂತೂ ಭಾಳ ಮನಸ್ಸು ತಟ್ಟ ಅಂತ ಒಂದು ಸಿನಿಮಾ ನೋಡಿದ್ದು ಇವತ್ತು ಅನುಭವ ನಂದ.